ಪ್ರಿಯ ವೀಕ್ಷಕರೇ, ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೀನಿ. ವೀಕ್ಷಕರೇ, ಇವತ್ತು ಅತ್ಯಂತ ಕುತೂಹಲದ ಸಂಗತಿಯೊಂದನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಯಾವ ತೀರ್ಪಿಗಾಗಿ ಚಾತಕ ಪಕ್ಷಿಗಳಂತೆ ವರ್ಷಗಳಿಂದ ಕಾಯ್ತಾ ಇದ್ರೋ, ಯಾವ ಅನ್ಯಾಯದ ವಿರುದ್ಧ ದೊಡ್ಡ ಜನಾಂದೋಲನವೇ ಸೃಷ್ಟಿಯಾಗಿತ್ತೋ ಆ ತೀರ್ಪು, ಆ ಹೋರಾಟದ ಫಲಿತಾಂಶಕ್ಕೆ ದಿನಗಣನೆ ಆರಂಭವಾಗಿದೆ. ಎಸ್, ಬೆಳ್ತಂಗಡಿ ಬಾಲೆ ಸೌಜನ್ಯಳ ಅನ್ಯಾಯದ ಸಾವಿನ ಕುರಿತಾದ ಮರುತನಿಕೆ ಸಂಬಂಧದ ತೀರ್ಪು ಪ್ರಕಟವಾಗೋಕ್ಕೆ ಕೆಲ ಗಂಟೆಗಳಷ್ಟೇ ಬಾಕಿ ಇದೆ ಅನ್ನುವ ಸುದ್ದಿಯೊಂದು ಹೊರಬಿದ್ದಿದೆ. ಹೌದು ವೀಕ್ಷಕರೇ, ಸೌಜನ್ಯಳ ಅನ್ಯಾಯದ ಸಾವಿನ ಸಂಬಂಧದ ಸತ್ಯ ಸಾರ್ವಜನಿಕವಾಗಿ ಬಹಿರಂಗಗೊಳ್ಳದಂತೆ ದುಷ್ಟಕೂಟ ನಡೆಸಿದ್ದ ಎಲ್ಲಾ ಪ್ರಯತ್ನಗಳಿಗೂ ನ್ಯಾಯಾಲಯ ತೆರೆ ಎಳೆಯಬಹುದೆನ್ನುವ ದೊಡ್ಡ ಮಟ್ಟದ ವಿಶ್ವಾಸ ಎಲ್ಲರಲ್ಲೂ ಮೂಡಿದೆ. ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು. ಅತ್ಯಾಚಾರಿಗಳು, ಕೊಲೆಗಡುಕರು ಯಾರೇ ಇದ್ರೂ ಅವರೆಷ್ಟೇ ಪ್ರಭಾವಿಗಳಾಗಿದ್ರೂ ಶಿಕ್ಷೆ ಆಗಲೇಬೇಕು. ಆ ನಿಟ್ಟಿನಲ್ಲಿ ಮರುತನಿಕೆ ನಡೆಯಬೇಕೆನ್ನುವ ಕೂಗಿಗೆ ನ್ಯಾಯಾಲಯ ಸ್ಪಂದಿಸಬಹುದು, ಸ್ಪಂದಿಸಿಯೇ ಸ್ಪಂದಿಸುತ್ತೆ ಎನ್ನುವ ನಿರೀಕ್ಷೆ, ವಿಶ್ವಾಸ ಸೌಜನ್ಯ ಪರ ಹೋರಾಟಗಾರರ ಕಣ್ಣುಗಳಲ್ಲಿ ಮಿಂತಾ ಇದೆ. ಸೌಜನ್ಯ ಎನ್ನುವ ಅಮಾಯಕ ಹಾಗೂ ನಿಷ್ಪಾಪಿ ಹೆಣ್ಮಗಳ ಅತ್ಯಾಚಾರ ಹಾಗೂ ಕೊಲೆಗೆ ಕಾರಣ ಯಾರು? ಸಾವಿನ ಹಿಂದಿರುವ ಪ್ರಭಾವಿಗಳ್ಯಾರು? ಅತ್ಯಾಚಾರಿಗಳು, ಕೊಲೆಗಡಿಕರಿಗೋಸ್ಕರ ಯಾರು ತಮ್ಮ ಸ್ಥಾನದ ಪಾವಿತ್ರತೆ ಹಾಗೂ ದೈವಿಕತೆಯನ್ನು ಅಡವಿಟ್ಟವರು? ಧರ್ಮಸ್ಥಳಕ್ಕಿದ್ದ ಘನತೆಗೆ ಧಕ್ಕೆ ತರೋಕೆ ಕಾರಣವಾದವರು ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಮರುತನಿಕೆಯಿಂದ ಮಾತ್ರ ಸಿಗೋಕೆ ಸಾಧ್ಯ ಎನ್ನುವುದು ಈಗಾಗಲೇ ಪ್ರೂವ್ ಆಗಿಬಿಟ್ಟಿದೆ. ಹಾಗಾಗಿಯೇ ಎಲ್ಲರ ಕಣ್ಣುಗಳು ಈಗ ನ್ಯಾಯಾಲಯ ಹೊರಡಿಸಲಿರುವ ತೀರ್ಪಿನತ್ತ ನೆಟ್ಟಿದೆ. ಧರ್ಮಸ್ಥಳದ ಊರಿನಲ್ಲಿ ನಡೆದಿರೋದು ಪೈಶಾಚಿಕ ಅಮಾನುಷ ಕೃತ್ಯ ಅನ್ನೋದು ಗೊತ್ತಿದ್ರೂ ರಾಜಕಾರಣಿಗಳು ನಡೆದುಕೊಳ್ಳುತ್ತಿರುವ ರೀತಿ ಆಳುವ ಸರ್ಕಾರಗಳಿಂದ ನ್ಯಾಯ ಸಿಗಬಹುದೆನ್ನುವ ನಿರೀಕ್ಷೆಯನ್ನ ಹಾಳು ಮಾಡಿದೆ. ಸರ್ಕಾರದ ಕದ ತಟ್ಟಿದ್ರೂ ಪ್ರಯೋಜನವಿಲ್ಲ ಅನ್ನೋದು ಕೂಡ ಯಾವತ್ತೋ ಪ್ರೂವ್ ಆಗಿದೆ. ಸೌಜನ್ಯಳ ತಾಯಿ ಹಾಗೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಖುದ್ದು ಸಿಎಂ ಹಾಗೂ ಗೃಹ ಸಚಿವರನ್ನ ಭೇಟಿ ಮಾಡಿ ಕಣ್ಣೀರಿಟ್ಟರು ಪ್ರಯೋಜನವಾಗದ ಮೇಲೆ ಕೊನೆಯ ನಿರೀಕ್ಷೆ ನೆಟ್ಟಿದ್ದು ನ್ಯಾಯಾಲಯದ ಮೇಲೆ ಮಾತ್ರ. ಅವತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೊಟ್ಟ ರಿಯಾಕ್ಷನ್ ನೆನಪಿಸಿಕೊಂಡ್ರೆ ಒಬ್ಬ ಸಾಮಾನ್ಯರಾಗಿ ನಮಗೆ ಕೆಂಡದಂತ ಕೋಪ ಬರ್ತಾ ಇತ್ತು ಅಂದ್ರೆ ಇನ್ನು ಹೆತ್ತ ಕರುಳಿಗೆ ಆಗಿರಬಹುದಾದ ಸಂಕಟ ಹೇಗಿರಬೇಡ. ಇದೆಲ್ಲ ಎಂ ಎಚ್ ಶರ್ಮದ ನಮ್ಮ ಪೊಲಿಟಿಷಿಯನ್ಗಳಿಗೆ ಹೇಗೆ ಅರ್ಥ ಆಗ್ಬೇಕು ಹೇಳಿ? ಯಾಕಂದ್ರೆ ಅತ್ಯಾಚಾರವಾಗಿ ಕೊಲೆಯಾದವಳು ಅವರ ಮನೆಯ ಅಥವಾ ಸಂಬಂಧಿ ಅಲ್ವಲ್ಲ, ಹಾಗಾಗಿ ಕಳೆದುಕೊಂಡವರ ಸಂಕಟ ಅವರಿಗೆ ಅರ್ಥವಾಗತ್ತಾ ಹೇಳಿ. ಸದ್ಯದಲ್ಲಿ ಅದನ್ನೇನು ನನಗೆ ಯಾವ ಇನ್ಸ್ಟ್ರಕ್ಷನ್ಸ್ ಕೂಡ ಬಂದಿಲ್ಲ. ಇಲ್ಲ, ನಾವೇನು ಸದ್ಯದಲ್ಲಿ ಅದನ್ನೇನು ನಾವೇನು. ಪರಮೇಶ್ವರ್ ಮನೆಯಲ್ಲೂ ಒಬ್ಬ ಹೆಣ್ಣುಮಗಳಿದ್ದು ಅವಳಿಗೆ ಈ ರೀತಿ ಆಗಿದ್ದಿದ್ರೆ ಸುಮ್ಮನೆ ಇರ್ತಾ ಇದ್ರ ಪರಮೇಶ್ವರ್? ಸಾಹೇಬ್ರಿಗೆ ಹೆಣ್ಣು ಸಂತಾನ ಇಲ್ವಲ್ಲ, ಹಾಗಾಗಿನೇ ಎದೆಯುದ್ದ ಬೆಳೆದ ಹೆಣ್ಮಗಳನ್ನ ಕಳೆದುಕೊಂಡು ಕಣ್ಣೀರಲ್ಲೇ ಕೈ ತೊಳೆಯುತ್ತಿರುವ ತಾಯಿಯ ಒಡಲಗ್ನಿ ಹೇಗೆ ಅರ್ಥವಾಗ್ಬೇಕು ಹೇಳಿ? ಪರಮೇಶ್ವರವಂತ, ಪ್ರಜ್ಞಾವಂತ, ಓದ್ಕೊಂಡ ಸಂಭಾವಿತ ರಾಜಕಾರಣಿಯ ಬಾಯಲ್ಲಿ ಅವತ್ತು ಬಂದ ಮಾತು ಮಾತ್ರ ಸರ್ಕಾರದ ಯೋಗ್ಯತೆನೇ ಇಷ್ಟು ಅನ್ನುವ ಬೇಸರದ ಭಾವನೆಯನ್ನ ಮೂಡಿಸಿದ್ದು ಸತ್ಯ. ಅವತ್ತೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರವರಂತ ಕಮಿಟೆಡ್ ಹೋರಾಟಗಾರರು ನೆರವಿಗೆ ಸರ್ಕಾರವನ್ನ ಆಶ್ರಯಿಸುವುದನ್ನೇ ಬಿಟ್ಟು ತಮ್ಮ ಹಂತದಲ್ಲೇ ಹೋರಾಟವನ್ನ ತೀವ್ರಗೊಳಿಸಿದ್ರು. ಅವರ ಹೋರಾಟ ತಾರ್ಕಿಕ ಅಂತ್ಯ ಕಾಣುವ ದಿನಗಳು ಹತ್ತಿರವಾದಂತಿದೆ. ಸೌಜನ್ಯ ಹೋರಾಟದಲ್ಲಿ ತಮ್ಮದೇ ಆದ ಬದ್ಧತೆಯಲ್ಲಿ ಕಾನೂನಾತ್ಮಕವಾಗಿ ಹೋರಾಡ್ತಾ ಇರುವ ವಕೀಲ ಎಂ ಆರ್ ಬಾಲಕೃಷ್ಣ ಅವರೇ, ಮರುತನಿಕೆಗೆ ಸಂಬಂಧಿಸಿದ ತೀರ್ಪು ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಬರಬಹುದೆನ್ನುವ ಮಾತನಾಡಿದ್ದರೆನ್ನುವ ಸುದ್ದಿ ಇದೆ. ಎಷ್ಟೇ ಒತ್ತಡ ಬೆದರಿಕೆ ಬಂದರೂ ಯಾವುದೇ ಒತ್ತಡಕ್ಕೆ ಮಣಿಯದೆ ಸೌಜನ್ಯಳ ಅನ್ಯಾಯದ ಸಾವಿಗೆ ನ್ಯಾಯ ಸಿಗಬೇಕು. ಮರುತನಿಕೆ ಮೂಲಕ ಸತ್ಯ ಹೊರಬರೋಕೆ ಅವಕಾಶ ಸಿಗಲೇಬೇಕೆನ್ನುವ ಹಠಕ್ಕೆ ಬಿದ್ದು ಸಾಕ್ಷಿಗಳನ್ನೆಲ್ಲ ನ್ಯಾಯಾಲಯಕ್ಕೆ ಸಲ್ಲಿಸಿ ತಮ್ಮ ವಾದವನ್ನು ಪೂರ್ಣಗೊಳಿಸಿರುವ ಬಾಲಕೃಷ್ಣ ಅವರ ಪ್ರಯತ್ನ ನಿಷ್ಫಲವಾಗಲ್ಲ ಅನ್ನುವ ನಂಬಿಕೆ ವಿಶ್ವಾಸ ಹೋರಾಟಗಾರರಲ್ಲಿದೆ.
ಸೌಜಿನಳನ್ನ ಮುಕ್ಕಿ ತಿಂದವರು ಹಾಗೂ ಕಾಮಕ್ರಿಮಿಗಳ ಕೃತ್ಯವನ್ನ ಮುಚ್ಚಾಕಲು ಈ ಕ್ಷಣಕ್ಕೂ ಯತ್ನಿಸುತ್ತಲೇ ಇರುವ ಪ್ರಭಾವಿಗಳ ಪ್ರಯತ್ನದ ಇಂಚಿಂಚು ಮಾಹಿತಿಯು ಘನತೆವೆತ್ತ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ. ಸಂತೋಷ್ ರಾವ್ ಎನ್ನುವ ಅಮಾಯಕನನ್ನ ಸಿಕ್ಕಾಕ್ಲಿಕ್ಸ್ಗೆ ಮಾಡಲಾಗದ ಪ್ರಯತ್ನಗಳು, ಸಾಕ್ಷ್ಯಗಳನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ತರಲಾಗಿದೆ. ಒಟ್ಟಾರೆ ಘಟನೆಯನ್ನ ವರ್ಷಗಳಿಂದಲೂ ಕೂಲಂಕುಷವಾಗಿ ಗಮನಿಸಿರುವ ನ್ಯಾಯಾಲಯ ಪ್ರಕರಣಕ್ಕೆ ಇತಿಶ್ರೀ ಹಾಡೋಕೆ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವ ಮಾಹಿತಿ ಇದೆ. ಅದು ಮರುತುನಿಕೆ ಆದೇಶವೇ ಆಗಿರುತ್ತೆ. ಧರ್ಮಸ್ಥಳದಲ್ಲಿ ಇನ್ನೂ ನ್ಯಾಯ, ಸತ್ಯ, ಧರ್ಮಗಳು ಉಳಿದಿವೆ. ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ಅಸ್ತಿತ್ವ ಇರುವುದೇ ಸತ್ಯವಾಗಿದ್ದಲ್ಲಿ ತೀರ್ಪು ನಮ್ಮ ಪರವಾಗಿಯೇ ಬರಲಿದೆ ಅನ್ನುವ ಮಾತು ಪ್ರತಿಧ್ವನಿಸಲಾರಂಭಿಸಿದೆ. ಪ್ರಕರಣವನ್ನ ಸಮಗ್ರವಾಗಿ ಅವಲೋಕಿಸಿರುವ ನ್ಯಾಯಾಲಯದ ಪ್ರಕರಣ ಸಂಬಂಧ ತನ್ನ ತೀರ್ಪು ಪ್ರಕಟಿಸಲು ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಹೀಗಾಗಿಯೇ ತೀರ್ಪು ಬರುತ್ತೆ, ಹೀಗೇ ನಿರ್ಣಯ ಆಗುತ್ತೆ ಅನ್ನೋದು ಬಯಸೋದು ನ್ಯಾಯಾಂಗದ ದೃಷ್ಟಿಯಿಂದ ತಪ್ಪಾಗುತ್ತದೆ. ಆದರೂ ಕೂಡ ಸತ್ಯವನ್ನ ಅರಿತಿರುವ ಧರ್ಮಸ್ಥಳ ಹಾಗೂ ಸುತ್ತಮುತ್ತಲ ಜನರು ಹಾಗೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣನವರ ಮಂದಳತ್ವದಲ್ಲಿ ನಡೆಯುತ್ತಿರುವ ಹೋರಾಟದಲ್ಲಿ ಪಾಲ್ಗೊಂಡವರ ನಿರೀಕ್ಷೆಗಳು ನ್ಯಾಯಾಲಯದಿಂದ ಸರಿಯಾದ ತೀರ್ಪೆ ಬರುತ್ತೆ ಎನ್ನುವ ವಿಶ್ವಾಸದಲ್ಲಿದ್ದಾರೆ. ಸರ್ಕಾರದ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿರುವ ನಮಗೆ ಕೊನೆಯ ಬೆಳ್ಳಿಗರೆಯಂತೆ ನಿರೀಕ್ಷೆ ಇರೋದು ನ್ಯಾಯಾಲಯದ ಬಗ್ಗೆ. ನ್ಯಾಯಾಲಯ ನಮ್ಮನ್ನ ಕೈಬಿಡಲ್ಲ, ನಮ್ಮ ಇಷ್ಟು ವರ್ಷಗಳ ಹೋರಾಟ ನಿಷ್ಫಲವಾಗೋಕೆ ಬಿಡೋಲ್ಲ ಅನ್ನುವ ಮಾತು ಕೇಳಲಾರಂಭಿಸಿದೆ. ದಶಕಕ್ಕಿಂತಲೂ ಹೆಚ್ಚು ಸಮಯದಿಂದ ನಡೆಯುತ್ತಿರುವ ಸೌಜನ್ಯ ಪರವಾದ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ದೊರೆಯಲು ಮರುತುನಿಕೆಯೊಂದೇ ಅಂತಿಮ ಮಾರ್ಗ ಅನ್ನೋದು ಹೋರಾಟಗಾರರ ನಿಲುವು. ನ್ಯಾಯಾಲಯ ಕೂಡ ಮಾನವೀಯತೆ ಕಣ್ಣುಗಳಿಂದ ಪ್ರಕರಣವನ್ನ ಪರಿಶೀಲಿಸಿದೆ ಅನ್ನುವ ನಂಬಿಕೆ ಜನರದ್ದು. ನ್ಯಾಯ ಸಿಕ್ಕೇ ಸಿಗುತ್ತೆ, ಮರುತುನಿಕೆಗೆ ಆದೇಶವಾದ ದಿನವೇ ನಮಗೆ ಯುಗಾದಿ, ದೀಪಾವಳಿ ಎಲ್ಲ ಅನ್ನೋದು ಸೌಜನ್ಯಗಳನ್ನ ಹತ್ತಿರದಿಂದ ಕಂಡವರ, ಆಕೆಯ ಪೈಶಾಚಿಕ ಸಾವಿಗೆ ಕಣ್ಣೀರ್ ಹಾಕಿದವರ ಭಾವನಾತ್ಮಕ ನುಡಿ. ಇದೆಲ್ಲ ಒಂದೆಡೆಯಾದರೆ ನ್ಯಾಯಾಲಯದಿಂದ ತೀರ್ಪು ಎರಡು ಮೂರು ದಿನಗಳಲ್ಲಿ ಹೊರಬೀಳಲಿದೆ ಎನ್ನುವ ಸುದ್ದಿ ಬರ್ಬರವಾಗಿ ಸೌಜನ್ಯಗಳನ್ನ ಮುಕ್ಕಿ ತಿಂದವರನ್ನ ನಿದ್ದೆಗೆಡಿಸಿದೆ. ಅವರ ಬೆನ್ನಿಗಿರುವ ಧರ್ಮೋದ್ಧಾರಕ ನೆಮ್ಮದಿ ಕಸಿದುಕೊಂಡಿದೆ. ಈ ಗ್ಯಾಪ್ನೊಳಗೆ ಏನಾದರೂ ಮಾಡಬಹುದು ಅನ್ನುವ ಲೆಕ್ಕಾಚಾರ ಹಾಕ್ಲಿಕ್ಕೂ ಪ್ರಯತ್ನಿಸಿದ್ದಾರಂತೆ. ಮರುತನಿಕೆಗೆ ಆದೇಶವಾದ್ರೆ ಧರ್ಮಸ್ಥಳದ ಪಾವಿತ್ರತೆಯನ್ನೇ ಅಡವಿಟ್ಟುಕೊಂಡ ನನ್ನ ಬಂಡವಾಳವೆಲ್ಲಿ ಬಯಲಾಗ್ತದೋ ಅಂತ ಕೈಕೈ ಹಿಸುಕಿಕೊಳ್ಳೋಕೆ ಪ್ರಾರಂಭಿಸಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಿದೆ. ಕೊಲ್ಲಲು ಒಬ್ಬನಿದ್ರೆ ಕಾಯೋಕೆ ಇನ್ನೊಬ್ಬ ನಿರ್ತಾನೆ ಅನ್ನುವಂತೆ ಸರ್ಕಾರ ಕೈಕೊಟ್ಟರು ಸತ್ಯ ನ್ಯಾಯ ನಿಷ್ಠೆಯನ್ನು ಉಳಿಸೋಕೆ ನ್ಯಾಯಾಲಯವಿದೆ ಎನ್ನುವ ಮಾತು ಸದ್ಯ ಎಲ್ಲರನ್ನ ತಣ್ಣಗಾಗಿಸಿದೆ. ಇನ್ನು ಸೌಜನ್ಯಳ ಅನ್ಯಾಯದ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಕನವರಿಸ್ತಿರುವ ಕಾತರಿಸ್ತಿರುವ ಜೀವ ಸಾಕಷ್ಟಿವೆ. ಮರುತನಿಖೆ ಆದೇಶವಾಗಲಿ, ಅತ್ಯಾಚಾರಿಗಳು ಕೊಲೆಗಾರರು ಯಾರೆನ್ನುವುದು ಜಗತ್ತಿಗೆ ಗೊತ್ತಾಗಲಿ ಅನ್ನೋದು ನಮ್ಮ ಆಶಯ.